ನೋಡಿ, ಅದು ಹಿರಿಯರಿಗೆ ದೊಡ್ಡವ್ರಿಗೆ ಬಿಟ್ಟದ್ದಂಥದ್ದು. ನಾನು ತುಂಬ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಈ ನಮ್ಮ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಯವರ ನೇತೃತ್ವದಲ್ಲೇ ಇಡೀ ಭಾರತದಲ್ಲೇ ನಾವು 4-5 ಚುನಾವಣೆಯಲ್ಲಿ 4 ಗೆದ್ದಿದ್ದೀವಿ ಅಂತ ಹೇಳಿದ್ರೆ ಇದಕ್ಕಿಂತ ಇನ್ನೂ ದೊಡ್ಡ ಖುಷಿ ಗೌರವ ಇನ್ನೇನು ಬೇಕು ಹೇಳಿ. ನಾವು ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ನಮ್ಮ ಯಡಿಯೂರಪ್ಪಜಿ ಹೇಳಿದಾಗೆ, ನಮ್ಮ ಬಸವರಾಜ್ ಮುಖ್ಯಮಂತ್ರಿಗಳಾದಂಥ ಬಸವರಾಜ್ ಬೊಮ್ಮಾಯಿಯವರು ಹೇಳಿದಾಗೆ 135-145 ಸೀಟನ್ನು ಗೆಲ್ತೀವಿ, ಮಂಡ್ಯದಲ್ಲೂ 3 ಸೀಟನ್ನು ಗೆಲ್ತೀವಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೆ. ಕಾಂಗ್ರೆಸ್ಸವರು ನಿಜವಾಗ್ಲೂ ಭ್ರಮೆನೆ, ಯಾಕೆಂದರೆ ಅವ್ರಿಗೆ ಹಗಲು ರಾತ್ರಿ ಬಿಸಿಲಲ್ಲಿ ಓಡಾಡಿ ನೋಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಸ್ಟೆಬಿಲಿಟಿ ಇತ್ತು ಅವ್ರಿಗೆ, ಕಾಂಗ್ರೆಸ್ನವ್ರಿಗೆ. ಅವರು ಅದನ್ನು ಕಳ್ಕೊತಾ ಇದ್ದಾರೆ, ಕಳ್ಕೊತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಆಗ ಆವಾಗ ಅವ್ರಿಗೆ ಸ್ವಲ್ಪ ತಲೆ ಬಿಸಿ ಆಗುತ್ತೆ, ಬೇರೆ ಬೇರೆ ಥರದ ಚಂಚಲ ಆಗುತ್ತೆ. ಆ ಸ್ಟೇಟ್ಮೆಂಟನ್ನು ಕೊಟ್ಕೊಂಡ್ಬರ್ತಾರೆ, ಕೊಟ್ಕೊಂಡು ಬರಲಿ. ಅವ್ರು ಟೀಕೆ ಮಾಡೋರು ಬೇಕಲ್ಲ ನಮ್ಮ ಕೆಲಸ ಮಾಡೋದಕ್ಕೆ. ಅದು ನಾನು ಯಾವ ಟೀಕೆಯನ್ನು ಕೊಡೋದಕ್ಕೆ ಹೋಗೋಲ್ಲ. ಅದು ಹೈಕಮಾಂಡ್ ಲೆವೆಲ್ನಲ್ಲಿ ಅವ್ರು ಏನು ಮಾಡ್ಕೋತಾ ಇದ್ದಾರೆ ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ಇದುವರೆಗೂ ಗಮನಕ್ಕೇನೂ ಬಂದಿಲ್ಲ. ನಮ್ಮ ಗಮನಕ್ಕೆ ಬಂದಾಗ ನಾವು ಕುತ್ಕೊಂಡು ಚರ್ಚೆ ಮಾಡಿ ತಮ್ಮ ಹತ್ರ ಮಾತಾಡ್ತೀವಿ.